ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಒಂದಾಗ್ತಾವ ಅನ್ನುವ ಪ್ರಶ್ನೆ ಈಗ ಹುಟ್ಕೊಂಡಿದೆ ಬಿಜೆಪಿಯಲ್ಲಿ ಜೆ ಡಿ ಎಸ್ ವಿಲೀನ ಆಗತ್ತಾ ಅಥವಾ ಮೈತ್ರಿ ಆಗತ್ತಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಾಳೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ನಿರ್ಧಾರ ಆಗೋದಕ್ಕೆ ಕಾರಣ ಇವತ್ ರಾತ್ರಿಯೇ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ನಾಳೆ ಹಲವು ಬಿಜೆಪಿ ನಾಯಕರ ಜೊತೆಯಲ್ಲಿ ಎಚ್ ಡಿ ಕೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸೂಪರ್ ಎನ್ ಡಿ ಎ ಸಭೆಗೆ ಎರಡು ದಿನ ಮುನ್ನವೇ ಎಚ್ ಡಿ ಕೆ ಮೀಟಿಂಗನ್ನು ಮಾಡ್ತಾ ಇರೋದು ಕುತೂಹಲ ಕೆರಳಿಸಿದೆ ಜುಲೈ ಹದಿನೆಂಟನೇ ತಾರೀಕಿನಂದು ಎನ್ ಡಿ ಎ ಮತ್ತು ಹೊಸ ಮಿತ್ರ ಪಕ್ಷಗಳ ಸಭೆ ಕೂಡ ಇದೆ ಅದಕ್ಕೂ ಮುನ್ನವೇ ನಿಲುವನ್ನು ಜೆ ಡಿ ಎಸ್ ಪ್ರಕಟಿಸಬೇಕಿದೆ ತನ್ನ ಸ್ಟ್ಯಾಂಡ್ ಏನು ಅಂತ ಈಗಾಗಲೇ ಎಚ್ ಡಿ ಕೆ ಜೊತೆ ಮಾತುಕತೆಯನ್ನು ಬಿ ಜೆ ಪಿ ಲೀಡರ್ಸ್ಗಳು ಆಲ್ರೆಡಿ ಒಂದು ಹಂತದಲ್ಲಿ ನಡೆಸಿದ್ದಾರೆ ಬಿ ಜೆ ಪಿಯಲ್ಲಿ ವಿಲೀನವಾದರೆ ಕುಮಾರಸ್ವಾಮಿಗೆ ವಿಪಕ್ಷ ನಾಯಕ ಪಟ್ಟ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಮೈತ್ರಿ ಮಾಡಿಕೊಂಡ್ರೆ ಲೋಕಸಭೆಯಲ್ಲಿ ಸೀಟ್ ಹಂಚಿಕೆಗೆ ನಾಳೆ ಸೂತ್ರ ಹೆಣಿತಾರೆ ಆರು ಕ್ಷೇತ್ರವನ್ನು ಜೆ ಡಿ ಎಸ್ ಕೇಳ್ತಾ ಇದೆ ಅದರಲ್ಲಿ ಮೂರು ಕ್ಷೇತ್ರವನ್ನು ಬಿ ಜೆ ಪಿ ನೀಡೋದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ ಅನ್ನೋದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರುವಂಥ ಮಾಹಿತಿ ನಾಳೆ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ಭೇಟಿಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಈ ಎಲ್ಲ ಲೆಕ್ಕಾಚಾರಗಳು ಸದ್ಯಕ್ಕೆ ಕುಮಾರಸ್ವಾಮಿಯವರು ದೆಹಲಿಗೆ ಹೋಗ್ತಾ ಇರೋದು ಇವತ್ತು ರಾತ್ರಿ ನಾಳೆ ಮೀಟಿಂಗ್ ಇದೆ ದೆಹಲಿ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಬಿ ಜೆ ಪಿ ನಾಯಕರನ್ನು ಬಿ ಜೆ ಪಿ ಜೊತೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದಾಗೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತು ಅವ್ರನ್ನ ವಿಪಕ್ಷ ನಾಯಕನನ್ನಾಗಿ ಮಾಡುವ ಆಫರನ್ನು ಬಿ ಜೆ ಪಿ ನಾಯಕರು ಕೊಡ್ತಾರೆ ಅನ್ನೋದು ಬಹಳ ಚರ್ಚೆ ವಿಚಾರ ಬಿ ಜೆ ಪಿ ನಾಯಕರು ಕುಮಾರಸ್ವಾಮಿಯನ್ನು ವಿಪಕ್ಷ ನಾಯಕನನ್ನಾಗಿ ಮಾಡಿದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿ ಜೆ ಪಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಜೆ ಡಿ ಎಸ್ನ ಸ್ಟ್ಯಾಂಡ್ ಇದೆಯಾ ಅನ್ನೋದು ಈಗ ಪ್ರಶ್ನೆ ಇದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿಯವರ ತೀರ್ಮಾನವೇ ಅಂತಿಮವಾಗಿರುತ್ತೆ ಮತ್ತು ನಾಳೆ ಏನು ಚರ್ಚೆ ಆಗುತ್ತೆ ಅದರ ಮೇಲೆ ಎಲ್ಲವೂ ಕೂಡ ಪಕ್ಕಾ ಆಗುತ್ತೆ ಸದ್ಯಕ್ಕಂತೂ ಕುಮಾರಸ್ವಾಮಿಯವರ ನಿಲುವು ಭಾರಿ ಕುತೂಹಲಕ್ಕೆರಳಿಸ್ತಾ ಇದೆ ನಾಳೆ ಗೌರು ದೆಹಲಿಗೆ ಹೋಗ್ತಾ ಇರೋದ್ರು ನಾಳೆ ದೆಹಲಿ ನಾಯಕರನ್ನ ಭೇಟಿಯಾಗಿ ಹಲವಾರು ಬಿ ಜೆ ಪಿ ಮುಖಂಡರ ಜೊತೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡ್ತಾರೆ ಈ ಮೀಟಿಂಗ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಬೆಂಬಲಿಸೋದ್ರ ಬಗ್ಗೆ ತಿಳಿಸುವಂಥ ಸಾಧ್ಯತೆ ಇದೆ ಅಥವಾ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಎನ್ ಡಿ ಎ ಮೈತ್ರಿಕೂಟಗಳ ಸಭೆ ಎರಡು ದಿನ ಇದೆ ನೀನು ಎರಡು ದಿನ ಮುಂಚೆಯೇ ಕುಮಾರಸ್ವಾಮಿಯವರು ದೆಹಲಿಗೆ ಹೋಗಿ ಬಿ ಜೆ ಪಿ ನಾಯಕರನ್ನು ಭೇಟಿಯಾಗಿ ತಮ್ಮ ನಿರ್ಧಾರ ಏನು ಅನ್ನೋದನ್ನು ಪ್ರಕಟಿಸಬೇಕಾಗಿದೆ